क्रैम कते कार्कळद अजेकारनल्लि नडेदिदे पत्नी प्रियकर सेरी गंडननु सायिसिदारे ईगागले सोशल मीडियादल्लि इदर बग्गे दोड्ड रीति बर्ता इदे अंद्रे एनंद्रे ओट्टिगिद्दवरने नंबोदु कष्ट अदु गेळेय इरलि इन्नु बंधुगळिरलि ಜೊತೆಗಿದ್ದ ಹೆಂಡತಿ ಮಕ್ಕಳನ್ನೇ ನಂಬೋದು ಕಷ್ಟ ಅಂತ ಈ ಕತೆ ಹೇಳ್ತಾ ಇದೆ. ಬಾಲಕೃಷ್ಣ ಅನ್ನೋರು ಕ್ಯಾಂಟೀನ್ ನೋಡ್ತಾ ಇರ್ತಾರೆ, ಅವರ ಹೆಂಡತಿ ಪ್ರತಿಮಾ ಅವರು ಬ್ಯೂಟಿ ಪಾರ್ಲರ್ ನೋಡ್ಕೊಳ್ತಾ ಇರ್ತಾರೆ. ಫ್ಯಾಮಿಲಿ ಚೆನ್ನಾಗೇ ನಡೆಯುತ್ತೆ, ಎರಡು ಮಕ್ಕಳು ಕೂಡ ಇದ್ದಾರೆ. ಆದರೆ ಬರ್ತಾ ಬರ್ತಾ ಏನಾಯಿತು ಗೊತ್ತಿಲ್ಲ, ಅವರಿಗೆ ಪ್ರತಿಮಾ ಅವರಿಗೆ ಅಂದರೆ ಅವರ ಹೆಂಡತಿಗೆ ಬಾಲಕೃಷ್ಣ ಅವರ ಹೆಂಡತಿಗೆ ರೀಲ್ಸ್ ಮಾಡೋ ಶೋಕಿ ಇತ್ತು. ಅದನ್ನು ಇನ್ಸ್ಟಾದಲ್ಲಿ ಹಾಕ್ತಾಯಿದ್ರು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರಂತೆ. ಆಗ ಪರಿಚಯ ಆದವನೇ ದಿಲೀಪ್ ಹೆಗಡೆ. ಅವನ ಜೊತೆ ಸೇರಿದ ಮೇಲೆ ಪ್ರೀತಿ ಸ್ನೇಹ ಎಲ್ಲ ಜಾಸ್ತಿ ಆಯಿತು. ಒಂದು ಹಂತದಲ್ಲಿ ಮನೆಯವರಿಗೆಲ್ಲ ಗೊತ್ತಾಗಿ ಇದ್ರ ಬಗ್ಗೆ ಏನು ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಪೊಲಿಟಿಷಿಯನ್ ಕೂಡ ಮೆಟ್ಟಿಲತ್ತಿದೆ ಈ ಪ್ರಕರಣ, ಅಂದರೆ ಈ ಕೊಲೆ ಆಗೋಕ್ಕೆ ಮೊದಲು ಅಲ್ಲಿ ಕೂಡ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಆದರೆ ಇವರು ಬದಲಾಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಬಾಲಕೃಷ್ಣ ಅವರಿಗೆ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇತ್ತು, ಹಾಗಾಗಿ ಅವರು ಕೂಡ ಜಾಸ್ತಿ ಜಗಳ ಆಡಲಿಲ್ಲ. ಆದರೆ ಬರ್ತಾ ಬರ್ತಾ ಈ ಪ್ರಕರಣ ಎಲ್ಲ ಆದಮೇಲೆ ಬಾಲಕೃಷ್ಣ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಲಿಕ್ಕೆ ಶುರುವಾಯಿತು. ಇದರಿಂದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ತೋರಿಸಿದರು, ಅಂದರೆ ಮಂಗಳೂರಲ್ಲಿ ಬೆಂಗಳೂರಲ್ಲಿ ಅವರಿಗೆ ಗೊತ್ತಿದ್ದ ಕಡೆ ಎಲ್ಲ ತೋರಿಸೋದಕ್ಕೆ ಶುರು ಮಾಡಿದರು. ಆದರೆ ಪ್ರಯೋಜನ ಮಾತ್ರ ಆಗಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಬೆಂಗಳೂರಲ್ಲಿ ವಿಕ್ಟೋರಿಯಲ್ಲಿ ತೋರಿಸಿದ ನಂತರ ಸ್ವಲ್ಪ ಆರೋಗ್ಯ ಸುಧಾರಣೆ ಆಯಿತು. ತನ್ನ ಬಂಧುಗಳ ಜೊತೆ ಹೇಳ್ಕೊಂಡಿದ್ರಂತೆ, ನನ್ನ ಆರೋಗ್ಯ ಸರಿಯಾಗಿದೆ, ಚೆನ್ನಾಗಿದ್ದೀನಿ ಅಂತ. ಆದರೆ ಕಾರಣ ಏನಂದರೆ ಪತ್ನಿಯಾದವಳು ಊಟದಲ್ಲಿ ನಿಧಾನವಾಗಿ ಸ್ಲೋ ಪಾಯ್ಸನ್ ಹಾಕ್ತಿದ್ಲು, ಹಾಗಾಗಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಿತ್ತಂತೆ. ಆರೋಗ್ಯ ಸುಧಾರಣೆ ಆಗ್ತಾ ಇರೋದು ಕಂಡಾಗ ಪ್ರತಿಮಾ ಅವರಿಗೆ ಇವರು ಬದುಕ್ತಾರೆ, ಸಾಯೋದು ಕಷ್ಟ ಅಂತ ಗೊತ್ತಾದಾಗ ದಿಲೀಪ್ ಹೆಗ್ಡೆಯನ್ನು ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಬಾಲಕೃಷ್ಣ ಅವರ ಮನೆಯಲ್ಲೇ ರಾತ್ರಿ ಇಬ್ಬರು ಸೇರಿ ಮರ್ಡರ್ ಮಾಡಿದ್ದಾರೆ. ಆನಂತರ ಈ ಪ್ರಕರಣ ಗೊತ್ತಾಗಿದ್ದು ಹೇಗೆ ಅಂದರೆ, ಪ್ರತಿಮಾ ಅವರ ಅಣ್ಣ ಇವರ ಮೇಲೆ ಡೌಟ್ ಇತ್ತಂತೆ, ಈ ಸಂಬಂಧ ಇದೆ ಹಾಗಾಗಿ ಕೊಲೆ ಆಗಿರುವ ಚಾನ್ಸ್ ಇದೆ ಅಂತೇಳಿ ಅವರ ಬಂಧುಗಳ ಅಂದರೆ ಬಾಲಕೃಷ್ಣ ಅವರ ಬಂಧುಗಳ ಜೊತೆ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆನಂತರ ಈ ತೀರಿ ಹೋದ ಕಾರ್ಯಗಳೆಲ್ಲ ಮುಗ್ದಾಗ ಮನೆಯಲ್ಲಿ ತಂಗಿ ಜೊತೆ ಅಂದರೆ ಪ್ರತಿಮಾ ತಂಗಿ ಜೊತೆ ಈ ಪ್ರಕರಣವನ್ನು ಅವಳು ಹೇಳ್ಕೊಂಡಿದ್ದಾಳೆ ಅಂತ, ಹೀಗೆ ಹೀಗಾಯಿತು ಅಂತ ಅವಳು ಗಾಬರಿಯಿಂದ ಅಣ್ಣನ ಕರೆದಿದ್ದಾರೆ, ಅಂದರೆ ಸಂಜೀವ್ ಪೂಜಾರಿಯನ್ನು ಕರೆದಿದ್ದಾರೆ. ಅವ್ರ ಜೊತೆ ಎಲ್ಲ ಪ್ರಕರಣವನ್ನು ಹೇಳಿದ್ದಾರೆ. ಸಂಜೀವ್ ಪೂಜಾರಿ ಅಣ್ಣನ ಜೊತೆ ಈ ಎಲ್ಲ ವಿಷಯವನ್ನು ಕೊಲೆ ಮಾಡಿದ ರೀತಿಯನ್ನೆಲ್ಲ ಹೇಳಿದ್ದಾಳೆ. ಅದನ್ನು ಅವರು ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ದಾರೆ. ಅಲ್ಲಿ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಶಿಕ್ಷಕರಿಗೆ ಈ ಘಟನೆ ನೋಡಿದ ಅಥವಾ ಕೇಳಿದವರಿಗೆ ಏನು ಅನಿಸೋದಂದರೆ, ಜೊತೆಯಲ್ಲಿದ್ದವರನ್ನು ನಂಬುದು ಹೇಗೆ ಅಂತ. ಹಾಗಾಗಿದೆ ಪ್ರಪಂಚದ ಪರಿಸ್ಥಿತಿ, ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಅವ್ರಿಗೆ ಏನು ಇಷ್ಟ ಅಂತ ಅವ್ರು ಹೋಗ್ತಾ ಇರಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಅನಿಸುತ್ತೆ. ಈ ಪ್ರಕರಣದಾದಮೇಲೆ ತುಂಬ ಕೇರ್ಫುಲ್ ಆಗಿರಬೇಕು. ದೊಡ್ಡ ಸಿನಿಮಾ ಕತೆ ರೀತಿ ಇದೆ. ಮತ್ತಷ್ಟು ವೀಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.